गुड मॉर्निंग स्टूडेंट्स नानु निम्म विनोद सर प्रथम वेलकम ना ಕನ್ನಡ ಪಾಠದಲ್ಲಿ ಸೆರೆ ಎಂಬ ಒಂದು ಪಾಠವನ್ನು ಎಷ್ಟೊಂದು ಚಿತ್ರಗಳು ಬರೆದಿರ್ತಾರೆ. ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ ಹಾಗೆ ಬರ್ಮಾಚಾರಿ ಆತ ಮನೆಯ ಒಳಗಡೆ ಇದ್ದಾನೆ, ಅಂದ್ರೆ ರಾತ್ರಿಯ ವೇಳೆಯಲ್ಲಿ ಮನೆಯ ಒಳಗಡೆ ಹೋಗಿ ಆ ಒಂದು ಬಾಗಿಲಿಗೆ ಪಟ್ಟಿಯನ್ನು ಹೊಡೆದಿದ್ದಾನೆ. ಪಟ್ಟಿಯನ್ನು ಹೊಡಿಬೇಕಾದ್ರೆ ತನ್ನ ಬರ್ಮಾಚಾರ್ಯ ಸೋದರಿಯಾದಂತಹ ಆಕೆ ಸತ್ತೋಗಿರುವಂತಹ ಒಂದು ಮೂಲೆಯಿಂದ, ಅಂದ್ರೆ ಆ ಒಂದು ರೂಮಿನ ಕೋಣೆಯಿಂದ ಒಂದು ಹೊಸ್ತಿನ ಕಡೆ ಹೋಗ್ಬಿಟ್ಟು ಆಕೆಗೆ ಬೇಜಾರದಾಗೆಲ್ಲ ಆ ಒಂದು ಕಡೆ ನಿಂತ್ಕೊಂಡು ನೋಡುವಂತಹ ಒಂದು ಅಭ್ಯಾಸ ಇರ್ತದಲ್ವ. ಅಲ್ಲಿ ಏನು ನಿಂತಿದೆ, ಒಂದು ಮಂಗ ಅನ್ನೋದು ಕೂತಿದೆ. ಆ ಮಂಗ ಯಾವ ರೀತಿ ಕಾಣಿಸ್ತಿದೆ, ಸತ್ತೋಗಿರುವಂತಹ ತನ್ನ ಸೋದರತೆಯ ರೀತಿಯಲ್ಲಿ ಅವನಿಗೆ ಕಾಣಿಸ್ತಿದೆ. ನೋಡಿ ಈಗ ಮುಂದುವರ್ಸೋಣ. ಪೇಜ್ ನಂಬರ್ 31. ಇವನ ಹೆಜ್ಜೆಯ ಸುಳಿವು ಹತ್ತಿದ್ದೇನೋ ಎಂಬಂತೆ ಅವನ ದಾರಿ ಗಟ್ಟಿ ಕೂತ ಪ್ರಾಣಿ ಒಮ್ಮೆಗಳೇ ಜಿಗಿದು ಇವನ ಕಡೆ ಮೋರೆ ಮಾಡಿ ಕುರಿತು ಕುಕ್ ಎಂದು ಮಾಡಿತು. ಇವನ ಹೆಜ್ಜೆಗಳು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಲ್ವ ಆ ಬ್ರಹ್ಮಚಾರಿ, ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಓಡಾಡಬೇಕಾದ್ರೆ ಅಲ್ಲಿ ಕುಳಿತಿರುವಂತಹ ಒಂದು ಪ್ರಾಣಿ ಯಾವುದು, ಒಂದು ಕೋತಿ ಇದ್ದಲ್ಲ ಮಂಗ, ಅದೇನ್ ಮಾಡ್ತು ಯಾರು ಬರ್ತಿದ್ರ ಅಂತ ಹೇಳಿ ಈ ಕಡೆಯಿಂದ ಒಂದು ಮತ್ತೊಂದು ಕಡೆಗೆ ಜಿಗಿದು ಅನಂತರ ಏನ್ ಮಾಡ್ತದೋ ಅದು ಶಬ್ದವನ್ನ ಮಾಡುತ್ತೆ. ಅವನಿಗೆ ಓ ಹೌದು ಮಂಗ ಹಗ್ಗೋಡಕ್ಕೆ ಅದೇನ್ಸುತ್ತೆ, ಓ ಇಲ್ಲಿ ಕೂತಿರೋದು ಕೋತಿ ಅಥವಾ ಮಂಗನೇ. ಇಷ್ಟು ಸಂಜೆಯ ಹೊತ್ತಿನಲ್ಲಿ ಹೀಗೆ ಬಿಟ್ಟ ಮನೆಯಲ್ಲಿ ಈ ಮಂಗ ಹೇಗೆ ಬಂದಿತ್ತು ಅವನಿಗೆ ಆಶ್ಚರ್ಯ. ಈ ಒಂದು ರಾತ್ರಿ ವೇಳೆಯಲ್ಲಿ ಈ ಬಿಟ್ಟೋಗಿರುವಂತ, ಅಂದ್ರೆ ಬಿಟ್ಟಿರೋ 3 ತಿಂಗಳಾಯ್ತಲ್ಲ ಮನೆ ಬಿಟ್ಟು, ಬಿಟ್ಟಿರುವಂತ ಮನೆಯಲ್ಲಿ ಈ ಒಂದು ಕೋತಿ ಬಂದು ಯಾವ ರೀತಿಯಾಗಿ ಒಳಗಡೆ ಸೇರ್ಕೊಂಡು ಅಂತ ಅವನಿಗೆ ಆಶ್ಚರ್ಯ ಆಗ್ತದೆ. ಯಾರಿಗೆ? ಬ್ರಹ್ಮಚಾರಿಗೆ. ಇದೇಕೆ ತನ್ನ ದಾರಿ ಕಟ್ಟಿ ಕೂತಿತು ಅವನು ಅನ್ಕೊಂತ ಇದ್ದೀನಿ, ಯಾಕೆ ಈ ರೀತಿಯಾಗಿ ಈ ಕಡೆ ಬಂದ್ರೆ ಮನೆ ಒಳಗಡೆ ಬಂದು ಈ ಕಡೆ ಕೂತಿದೆಯಲ್ಲ. ಇಲ್ಲದ ಧೈರ್ಯ ತಂದುಕೊಂಡು ಅಥವಾ ಬೀಚಿ ಮೊದಲಿಗಿಂತ ಹೆಚ್ಚೆ ಆಗಿಯೋ ಹೆಚ್ಚೆಲ್ಲ ಅವನೇನ್ ಮಾಡ್ತಾನೆ, ಅವನು ಮೊದಲು ಭಯ ಆಗಿಯೋ ಅಂತ ಇದನ್ನ ಗೊತ್ತಿಲ್ಲ, ಇಲ್ಲ ಧೈರ್ಯ ಆಗಿಯೋ ಅಂತ ಗೊತ್ತಿಲ್ಲ, ಅದನ್ನ ಓಡಿಸುವಂತ ಪ್ರಯತ್ನ ಮಾಡ್ತಾನೆ. ಯಾವ್ದನ್ನ? ಅವನು ಮಂಗನ ಅಂದ್ರೆ ಕೋತಿನ. ಮಂಗವನ್ನು ಓಡಿಸಲೆಂಬಂತೆ ಅವನೇನ್ ಮಾಡ್ತಾನೆ, ಅದನ್ನ ಓಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಮಂಗ ಕೂತಲ್ಲಿಂದ ಹಂದಾಡಲಿಲ್ಲ, ಅದೇನ್ ಮಾಡ್ತು ಅಲ್ಲಿ ಕುತ್ಕೊಂಡಿದ್ದಲ್ವ ಅವನು ಬಾಲ್ಕನಿಯಲ್ಲಿ, ಅಲ್ಲಿಂದ ಆ ಒಂದು ಕೋತಿ ಇವನು ಎಷ್ಟು ಶಬ್ದ ಮಾಡಿದ್ರು ಸಹ ಅದನ್ನ ಓಡಿಸುತ್ತಾ ಇದ್ರು ಸಹ ಅದು ಅಲ್ಲಿಂದ ಮುಂದೆ ಕದಲೇ ಇಲ್ಲ. ಇನ್ನೊಮ್ಮೆ ಕಿಸ್ ಎಂದು ಹಲ್ಲು ಕಸಿದಿತ್ತು ಅಷ್ಟೇ. ಅದೇನ್ ಮಾಡ್ತೀವಿ, ಇವನು ಓಡಿಸ್ಬೇಕಾದ್ರೆ ಮಾಮೂಲಿ ನಾವು ಮಂಗಚೇಷ್ಟ ನೋಡಿದಿವಲ್ಲ ಅದನ್ನ ಯಾರು ಮನುಷ್ಯನ್ ನೋಡ್ಬೇಕಾದ್ರೆ ಏನ್ ಶಬ್ದ ಮಾಡುತ್ತೆ, ಕಿಸ್ ಅಂತ ಹಲ್ಲುಗಳು ಮಾತ್ರ ಬೀಳುತ್ತೆ. ಅವಾಗ ನಮ್ಗೇನ್ ಅನ್ಸುತ್ತೆ, ಕಚ್ಚಕ್ಕೆ ಬರ್ತಾ ಇದೆಯೇನೋ ಅಂತ ನಾವು ಅನ್ಕೋಬೇಕು. ಇವನ ಎದೆ ಜಲ್ ಎಂದಿತ್ತು, ಅದು ಏನು ಸೌಂಡ್ ಮಾಡ್ತಲ್ಲ ಆ ಶಬ್ದ ಮಾಡಿದ ತಕ್ಷಣ ಇವನ ಎದೆ ಅನ್ನೋದು ಭಯದಿಂದ ಶುರುವಾಗಿದೆ. ಏನ್ ಗೊತ್ತಾ, ಆ ಕೋತಿ ಎಲ್ಲಾದ್ರೂ ಮೇಲೆ ಹಾರಿಬಿಟ್ಟು ಕಚ್ಚುತ್ತೇನೋ ಅಂತ. ಕತ್ತಲೆಯ ಹೊತ್ತು ಬಿಟ್ಟ ಮನೆ ದೇವರ ಕೋಣೆಯಿಂದ ಮುಂದೆ ಹೋಗುವ ದಾರಿ ಗಟ್ಟಿ ಎಲ್ಲಿಂದಲೋ ಓಡಿ ಬಂದ ಮಂಗ ಕುಳಿತಿದೆ. ಅವನೇನ್ ಮಾಡ್ತಾನೆ, ಆ ಒಂದು ಮನೆಯಲ್ಲಿ ಮೊದಲೇ ಕತ್ತಲಲ್ವಾ, ಆ ದೇವರ ಮನೆಯಲ್ಲಿ ಇಂದ ಅವ್ನು ನಡಿಬೇಕಾದ್ರೆ ಕೋತಿ ಎಲ್ಲಿಂದ ಬಂದು ಇಲ್ಲಿ ಕುಳಿತುಕೊಂಡಿರ್ತದೆ, ಇಲ್ಲಿ ಬಾಲ್ಕನಿಯಲ್ಲಿ ಕುಳಿತುಕೊಂಡಿದೆ. ತನ್ನಂತೆಯೇ ಯಾವುದೋ ಅನಪೇಕ್ಷಿತ ಕಾರಣದಿಂದ ಈ ಮನೆಯಲ್ಲಿ ಸಿಕ್ಕಿಕೊಂಡಿದ್ದ ಅವನು ಅನ್ಕೊಂತ ಇದ್ದಾನೆ. ಅವನು ಅನಪೇಕ್ಷಿತ ಅಂದ್ರೆ ಯಾವುದೇ ಕಾರಣ, ಅವ್ರ ಅಮ್ಮ ಮತ್ತು ಅವನು ಪುರೋಹಿತರಿಬ್ರು ಇವನ ಮದುವೆ ವಿಚಾರ ಮಾತಾಡ್ತಿದ್ರಲ್ವಾ, ಆ ಮದುವೆ ವಿಚಾರ ಮಾತಾಡ್ಬೇಕಾದ್ರೆ ನನಗ್ಯಾರು ಬೇಕಂತ ಸಡನ್ ಆಗಿ ಅವನ ಆಚೆ ಬಂದು ನನ್ನ ಹಳೆ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ, ಅದೇ ರೀತಿಯಾಗಿ ಕೋತಿನೂ ಸಹ ಅನಪೇಕ್ಷಿತವಾಗಿ ಯಾವುದೋ ಒಂದು ಕಡೆಯಿಂದ ಇಲ್ಲಿ ಬಂದು ಕೂತಿದ್ದೀನಂತ ಅವನು ಆ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡ್ತಿದ್ದಾನೆ. ಇನ್ನೂ ಹೆದರಿಸಲು ಹೋದರೆ ಮೊದಲೇ ಹೆದರಿದ ಮಂಗ ಇನ್ನಷ್ಟು ಕೆರಳಿ ತನ್ನ ಮೈ ಮೇಲೆ ಜಿಗಿಯಬಹುದೇನೋ ಅವನಿಗೇನಿಸ್ತಾ ಇದೆ. ಇನ್ನ ಓಡಿಸೋದಕ್ಕೆ ಏನಾದ್ರೂ ಹೋದ್ರೆ ನಾವು ಮೊದಲೇ ಮಂಗನ ಸಹ ಕೋತಿನ ಸಹ ಹೆದರಿಸಿದೆಯಲ್ವಾ, ಅವನ ಮೇಲೆ ಏನಾದ್ರೂ ಅವನ ಮೈ ಮೇಲೆ ಜಿಗಿಯಬಹುದು ಆರಿ ಕಚ್ಚಬಹುದೇನೋ ಅಂತ ಅವನ ಮನಸ್ಸಿನಲ್ಲಿ ಅನ್ಕೊಂತಾ ಇದ್ದಾನೆ. ನೋಡಿ, ಮಂಗನ ಉಗುರು ತಾಗಿದರೆ ಹುಚ್ಚು ಹಿಡಿಯುತ್ತಂತೆ. ಯಾರೋ ಹೇಳಿದ್ದು ಕೇಳಿಸ್ಕೊಂಡವನು ಏನಂತ, ಮಂಗ ಕಚ್ಚಿದ್ರೆ ಅದರ ಉಗುರು ಏನಾದ್ರೂ ಕಚ್ಚಿದ್ರೆ ಹುಚ್ಚು ಹಿಡಿಯುತ್ತಂತೆ. ಗೋಕರ್ಣದ ಅಪ್ಪಣ್ಣ ಭಟ್ಟರ ಹುಡುಗನಿಗೆ ಹುಚ್ಚು ಹಿಡಿದಿದ್ದೇ ಹಾಗಂತೆ. ಗೋಕರ್ಣದಲ್ಲಿರುವಂತಹ ಈ ಅಪ್ಪಣ್ಣ ಭಟ್ಟ ಅವರ ಹುಡುಗನಿಗೆ, ಅಂದ್ರೆ ಅವ್ರ ಮಗನಿಗೆ ಹುಚ್ಚು ಈ ರೀತಿಯಾಗಿ ಮಂಗ ಅದರ ಉಗುರುಗಳು ಕಚ್ಚಿರೋದ್ರಿಂದ ಅವನಿಗೆ ಹುಚ್ಚು ಹಿಡಿದಿದ್ದು ಅದೇ ರೀತಿಯಂತೆ.
ಅವಸರ ಅವಸರವಾಗಿ ಹಿಂದಿನ ಹೆಜ್ಜೆಗಳಿಂದ ಅವನು ಅಡುಗೆ ಮನೆ ಸೇರಿದ ಅವನೇನ್ ಮಾಡ್ತಾನೆ ಅಲ್ಲಿ ಕೂತಿರುವಂತಹ ಕೋತಿನ ನೋಡ್ತಾ ಅದರ ಭಯದಿಂದ ಅವಸರವ ಅವಸರವಾಗಿ ಅವನೇನ್ ಮಾಡ್ತಾನೆ ಹಿಂದೆ ಹಿಂದೆ ಹೆಜ್ಜೆ ಹಾಕುತ್ತಾ ಅಡುಗೆ ಮನೆಯನ್ನು ಸೇರ್ಕೊಂತಾನೆ ಯಾರು ಬರ್ಮಾಚಾರಿ ಸೇರಿದ್ದೆ ಬಡ ಬಡನೆ ದೇವರ ಕೋಣೆ ಅಡುಗೆ ಮನೆಗಳ ನಡುವಿನ ಕದ ಮುಚ್ಚಿಕೊಂಡು ಅವನೇನ್ ಮಾಡ್ತಾನೆ ಒಳಗಡೆ ಸೇರ್ಕೊಂಡಿದ್ದೆ ದೇವರ ಮನೆ ಇರುವಂತಹ ಒಂದು ಬಾಗಿಲು ಮತ್ತೆ ಅಡುಗೆ ಕೋಣೆ ಅವೆರಡು ಸಹ ಏನ್ ಮಾಡ್ದಾ ಬಾಗಿಲನ್ನು ಮುಚ್ಚಿಕೊಂಡ ಅಗಳಿ ಹಾಕಬೇಕು ಎಂದರೆ ಕದಕ್ಕೆ ಅಗಳಿಯೇ ಇರಲಿಲ್ಲ ಅವನೇನ್ ಮಾಡ್ತಾನೆ ಅವನು ಅದಕ್ಕೆ ಲಾಕ್ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಬೀಗ ಅನ್ನೋದು ಇರಲಿಲ್ಲ ಚಿಲ್ಕ ಅನ್ನೋದು ಇರಲಿಲ್ಲ ಹಳೆ ಮನೆ ಹಾಳು ಕದಗಳ ಅವನ್ ಮೈಯಲ್ಲಿ ಅನ್ಕೋ ಅಂದ್ರೆ ಒಳ ಮನಸ್ಸಲ್ಲಿ ಅನ್ಕೊಂತ ಇದ್ದಾನೆ ಹಳೆ ಮನೆಗಳ ಹಾಳು ಇದೇ ರೀತಿಯಾಗೇ ಇರ್ತವೆ ಆ ಬಾಗಿಲುಗಳು ಅಂತ ತನ್ನ ಮೈಯೆಲ್ಲ ಧಾರಾಳವಾಗಿ ಬೆವತಿದೆ ಎಂಬ ಅರಿವಿನಿಂದ ಇನ್ನಷ್ಟು ಹೆದರಿದ ಅವನ್ ಏನ್ ಮಾಡ್ತಾ ಇದ್ದ ಮೊದಲೇ ಒಳಗಿದ್ದಾನಲ್ವಾ ಭಯದಿಂದ ಅವನ ಮೈಯಲ್ಲೆಲ್ಲ ಬೆವರು ಸುರಿತಾ ಇದೆ ಇನ್ನಷ್ಟು ಹೆದರೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಹೊತ್ತು ಹೋದಂತೆ ಒಳಗಿನ ಕೋಣೆಯ ಹೊಸತಿರಲ್ಲಿ ಕುಂತ ಮಂಗ ದೊಡ್ಡದಾಗುತ್ತಾ ನಡೆದಿದೆ ಎಂಬ ಭಾಸವಾಗುತ್ತಿದ್ದಂತೆ ಅವನಿಗೇನಾಗ್ತಾ ಇದೆ ಹೊತ್ತು ಕಳೀತಾ ಇದ್ದಂಗೆ ಅಲ್ಲಿ ಕೂತಿರುವಂತಹ ಒಂದು ಕೋತಿ ಇದೆ ಅಲ್ವಾ ಮಂಗ ಅದು ಇವನಿಗೆ ಹೆಂಗ್ ಕಾಣಿಸ್ತಾ ಇದೆ ಭಯದಿಂದ ದೊಡ್ಡದಾಗಿ ಭೂತ ತರ ಕಾಣಿಸ್ತಾ ಇದೆ ಮಂಗ ಅದೇನ್ ಮಾಡ್ತು ಶಬ್ದವನ್ನು ಮಾಡಿತು ಅಲ್ಲಿ ಶಬ್ದ ಮಾಡಿದ ತಕ್ಷಣ ಎದೆಯಲ್ಲಿ ಬೀಚಿಯ ತೆರೆ ಎದ್ದಿದ್ದು ಅವನಿಗೇನಾಗುತ್ತೆ ಅವನು ಕೋತಿ ಶಬ್ದವನ್ನು ಮಾಡಿದ ತಕ್ಷಣ ಇವನಿಗೆ ಬರ್ಮಾಚಾರಿಗೆ ಭಯ ಅನ್ನೋದು ಶುರು ಆಗುತ್ತೆ ಓಡೋಡಿ ಕಿಟಕಿಗೆ ಬಂದು ಅವನೇನ್ ಮಾಡ್ತಾನೆ ಅಲ್ಲಿಂದ ಓಡೋಡಿ ಅವನ ಕತ್ತಲ ಮನೆಯಲ್ಲಿ ಓಡಿಬಿಟ್ಟು ಏನ್ ಮಾಡ್ತಾನೆ ಕಿಟಕಿ ಹತ್ತಿರ ಬರ್ತಾನೆ ಕಿಟಕಿಯ ಹೊರಗಿನ ನೀರ ಹಲಸಿನ ಮರದ ಕೆಳಗೆ ಇವನತ್ತ ಬೆನ್ನು ಮಾಡಿ ಕುಳಿತು ದೇವಿ ಏನನ್ನೋ ಮಾಡುತ್ತಿದ್ದಳ ಅಲ್ಲಿ ಕಿಟಕಿಯ ಪಕ್ಕದಲ್ಲಿರುವಂತಹ ಅವನ ಹಲಸಿನ ಮರದ ಕೆಳಗೆ ಇವನ ಕಡೆ ಬೆನ್ನು ಮಾಡಿ ಯಾರ ಕಡೆ ಬರ್ಮಾಚಾರ್ಯ ಕಡೆ ಬೆನ್ನು ಮಾಡಿ ದೇವಿ ದೇವಿ ಗೊತ್ತಲ್ವಾ ಶಂಕರಾಯನ ಮನೆಯಲ್ಲಿರುವಂತಹ ಕೆಲಸದವಳು ಆಕೆ ಏನನ್ನೋ ಮಾಡ್ತಿ ಆಕೆ ಏನೋ ಕೆಲಸನೂ ಮಾಡ್ಕೊಂತಾ ಇದ್ದಾಳೆ ಇವನು ಹಿಂದೂ ಮುಂದಿನ ವಿಚಾರ ಮಾಡದೆ ದೇವಿ ಎಂದು ಕರೆದ ಅವನ ಏನ್ ಮಾಡ್ತಾನೆ ದೇವಿ ಅಂತೇಳಿ ಕರೀತಾನೆ ಯಾರು ಬರ್ಮಾಚಾರಿ ಹಾಗೆ ಕರೆದ ಮೇಲೆ ಅವಳು ದೇವಿ ಎಂಬುದನ್ನು ಅರಿತವನಂತೆ ಒಮ್ಮೆಲೆ ಅವಳ ದೃಷ್ಟಿಯಿಂದ ತನ್ನನ್ನು ಅಡಗಿಸಿಕೊಳ್ಳಲು ತಲೆ ತಗ್ಗಿಸಿದ ಏನಂತ ಅವನು ನಾನು ದೇವಿ ಅಂತೇಳಿ ಕರೆದಿದ್ದೀನಲ್ವಾ ನನ್ ಕರೆದಿದ್ದೀನಿ ಅಂತೇಳಿ ಆಕೆಗೆ ಗೊತ್ತಾಗಬಾರ್ದು ಅಂತೇಳಿ ಇವನು ಸುಮ್ಮನೆ ಕರೆದುಬಿಟ್ಟು ಅವನಷ್ಟಿಗೆ ಅವನು ಸುಮ್ಮನೆ ನಿಧಾನ ಸೈಲೆಂಟ್ ಆಗ್ಬಿಡ್ತಾನೆ ಅಂದ್ರೆ ಆ ದೇವಿಗೆ ದೇವಿನ ನಾನು ಕೂಗಿ ಕರೆದಿದ್ದೀನಿ ಅಂತ ಅವನು ಏನ್ ಮಾಡ್ತಾನೆ ಸೈಲೆಂಟ್ ಆಗ್ಬಿಡ್ತಾನೆ ತಲೆ ತಗ್ಗಿಸಿದ ತನ್ನ ಈ ಕೃತ್ಯದಿಂದ ತಾನೇ ನಾಚಿಕೆ ಪಟ್ಟಾಗ ದೇವಿಯನ್ನು ಕರೆದಾದರೂ ಏನು ಹೇಳಲಿ ಅವನೇನ್ ಮಾಡ್ತಾನೆ ಅವನು ಕರೆದಿದ್ದಕ್ಕೆ ಅವನೇ ನಾಚಿಕೆ ಪಡ್ತಾ ಇದ್ದಾನಲ್ವ ಅವನ ನಾಚಿಕೆಯಿಂದ ಅವನು ಹುಡುಗಿನ ಕರಿಬೇಕಾದ್ರೆ ಅವ್ರಿಗೆ ಯಾವ ರೀತಿ ಕರೆಯೋದಾದ್ರೆ ಅದಕ್ಕೆ ಅವನು ನಾಚಿಕೆ ಪಟ್ಟಿರ್ತಾನಲ್ವಾ ಹಾಗೆ ನಾನು ಏನಕ್ಕಾದ್ರೂ ಕರೆದೇನೋ ಏನೋ ಮುಂದಿನ ಕೋಣೆಯಲ್ಲಿ ಮಂಗ ಬಂದು ಕುಳಿತಿದೆ ಮುಂದಿನ ಕೋಣೆಯಲ್ಲಿ ಯಾವ ಮುಂದಿನ ರೂಮ್ ಅಲ್ಲಿ ಯಾವ್ದಿದೆ ಅವನು ಕೋತಿ ಬಂದು ಅಲ್ಲಿ ಕುಳಿತುಕೊಂಡಿದೆ ನನ್ನ ದಾರಿ ಅಡ್ಡಗಟ್ಟಿದೆ ಯಾವ ದಾರಿ ಇವ್ನು ಯಾವ ಕಡೆಗೂ ಸಹ ಹೋಗಕ್ಕಾಗ್ದಿರಾ ಅವನ ಕೋತಿ ಅಲ್ಲೇ ಕುಳಿತುಕೊಂಡಿದೆ ಕಾರಣ ಅದನ್ನ ಏನಾದ್ರೂ ಓಡಿಸಕ್ಕೇನಾದ್ರು ಹೋದ್ರೆ ಮೊದಲೇ ಅದನ್ನ ಹೆದರಿರುವಂತಹ ಒಂದು ಕೋತಿ ಅಲ್ವಾ ಅದು ಏನಾದ್ರೂ ಬರ್ಮಾಚಾರ್ಯ ಮೇಲೆ ಜಿಗಿದು ಅವನೇನಾದ್ರು ಕಚ್ಚಬಹುದೇನಂತ ಅವನು ಮುಂದೆ ಅದನ್ನ ಓಡಿಸೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಮಂಗನಿಗೆ ಹೆದರಿ ನಾನು ಹೊರಗೆ ಬರಲಾಗದೆ ಇಲ್ಲೇ ಉಳಿದಿದ್ದೇನೆ ಎಂದು ಹೇಳಬಹುದಿದ್ದೆ ಅವನು ಕೋತಿ ಗೆದರಿಬಿಟ್ಟು ನಾನು ಒಳಗಡೆ ಸೇರಿಕೊಂಡಿದ್ದೇನೆ ಅಂತ ನಾನು ಹೇಳ್ಕೊಳಕಾಗುತ್ತಾ ಎನ್ನುತ್ತಾ ತನ್ನ ಕೃತ್ಯವನ್ನು ಸಮರ್ಥಿಸಿಕೊಂಡು ಅವನಲ್ಲಿ ಅವನೇ ಅನ್ಕೊಂತಾ ಇದ್ದೆ ನಾನು ಕೇವಲ ಅವನ ಕೋತಿಗೆ ಹೆದರಿ ನಾನು ಈ ಒಂದು ರೂಮಿನಲ್ಲಿ ಸರಿಯಾಗಿ ಸಿಕ್ಕಿದ್ದೀನಲ್ವಾ ಅಂತೇಳಿ ಅವನ್ನೇ ಸಮರ್ಥನೆ ಮಾಡ್ಕೊಂತಾ ಇದ್ದೇನೆ ಕಿಟಕಿಯಿಂದ ಓಡಿ ಬಂದು ಮೊಳೆ ಹೊಡೆದು ಭದ್ರಾ ಮಾಡಿದ ಕದದ ಹತ್ತಿರವಿದ್ದ ಸ್ಟೂಲಿನ ಮೇಲೆ ಕುಳಿತು ಅವನೇನ್ ಮಾಡ್ತಾನೆ ಅಲ್ಲಿ ಕಿಟಕಿ ಹತ್ರ ಹೋಗಿದ್ದಲ್ವ ಅಲ್ಲಿಂದ ಓಡಿ ಬಂದು ಈ ಒಂದು ಕದಕ್ಕಂದ್ರೆ ಬಾಗಿಲಿಗೆ ಪಟ್ಟಿಯನ್ನು ಹೊಡೆದಿದ್ದಲ್ವ ಅಲ್ಲಿ ಸ್ಟೂಲ್ ಅನ್ನು ಹಾಕೊಂಡು ಕುಳಿತುಕೊಂತಾನೆ ಯಾರು ಬರ್ಮಾಚಾರಿ ತಾನು ಕರೆದಿದ್ದನ್ನು ದೇವಿ ನಿಜಕ್ಕೂ ಕೇಳಿದ್ದರೆ ಅವನು ಅನ್ಕೊಂತ ಇದ್ದೆ ನಾನು ಕರೆದ್ನಲ್ವಾ ದೇವಿ ಅಂತೇಳಿ ಆಕೆ ಏನಾದ್ರು ಆ ಒಂದು ಹೆಸರನ್ನ ಕರೆದಿದ್ದೀನಿ ಅಂತೇಳಿ ಹೇಳೋದು ಕೇಳಿಸ್ಕೊಂಡಿದ್ದಾರೆ ತಾನು ಅವಳನ್ನು ಕರೆದು ತಲೆ ತಗ್ಗಿಸಿ ಅಡಗಿದ್ದನ್ನು ಅವಳು ನಿಜಕ್ಕೂ ನೋಡಿದ್ದಾರೆ ಇಲ್ಲ ಇಲ್ಲ ಅವನು ಅನ್ಕೊಂತ ಇದ್ದೇನೆ ನಾನು ಕೇಳಿದ್ ನಾನು ಕೂಗಿದ್ನಲ್ವ ಅದನ್ನ ನೋಡ್ಬಿಟ್ಟು ಮತ್ತೆ ನಾನು ತಲೆ ತಗ್ಗಿಸ್ಕೊಂಡಿರೋದನ್ನ ವಾಪಸ್ ಮತ್ತೆ ಹಿಂದಿರುಗಿ ನೋಡಿದಾಗ
ನೋಡಿದ್ದರಿಂದ ಅವನ ಮನುಷ್ಯನ ಅನ್ಕೊಂತ ಅವನೇ ಮತ್ತೇನ ಅನ್ಕೊಂತಾನೆ ಇಲ್ಲ ನೋಡಕ್ಕೆ ಸಾಧ್ಯ ಇಲ್ಲ ಕೇಳಿರಲ್ಲ ಆರಳು ಆದರೂ ಅವನೇನ್ ಮಾಡ್ತಾನೆ ಕೇಳಕ್ಕೆ ಸಾಧ್ಯನೇ ಇಲ್ಲ ಆದರೂ ಸ್ಟೂಲಿನಿಂದ ಎದ್ದು ತಿರುಗಿ ಕಿಟಕಿಯ ಹತ್ತಿರ ಹೋಗಿ ಗೋಡೆಗೆ ಅಡ್ಡ ನಿಂತು ಕಿಟಕಿಯ ಕದ ಹೇಳ್ಕೊಂಡು ಅವನೇನ್ ಮಾಡ್ತಾನೆ ಸ್ಟೂಲ್ ಮೇಲೆ ಕೂತ್ಕೊಂಡಿದ್ನಲ್ವ ಆಮೇಲೆ ಅದೊಂದು ಕಿಟಕಿಯ ಹತ್ತಿರ ಹೋಗಿ ಆ ಒಂದು ಕಿಟಕಿಯ ಕದ ಇರ್ತಲ್ಲ ಬಾಗಿಲುಗಳು ಅದನ್ನ ಹೇಳ್ಕೊಂತಾನೆ ಕೋಣೆಯೊಳಗಿನ ಕತ್ತಲೆ ಒಮ್ಮಿಗಲೇ ಹೆಚ್ಚಾಯಿತು ಕಿಟಕಿ ತೆಗೆದ್ರಿಂದ ಸ್ವಲ್ಪ ಬೆಳಕಾದ್ರೂ ಬರ್ತಿದ್ದಲ್ವಾ ಅವಾಗ ಅವನ ಎರಡು ಬಾಗಿಲನ್ನು ಮುಚ್ಚಾಕೋಣ ಕಿಟಕಿಯ ಬಾಗಿಲನ್ನ ಈಗ ಕತ್ತಲು ಇನ್ನಷ್ಟು ಹೆಚ್ಚಾಗ್ತಾ ಹೋಯಿತು ಅಂತೆಯೇ ಜೀವಕ್ಕೆ ಹಿಡಿದ ಭೀತಿಯು ಕೂಡ ಅವನಲ್ಲಿ ಏನಾಗ್ತಾ ಇದೆ ಕತ್ತಲು ಜಾಸ್ತಿ ಆದಂಗ ಸಹ ಅವನಲ್ಲಿ ಇರುವಂತಹ ಜೀವನದ ಭಯ ಅನ್ನೋದು ಸಹ ಇನ್ನು ಹೆಚ್ಚಾಗ್ತಾ ಹೋಗ್ತಿದೆ ಮುಂದಿನ ಬಾಗಿಲಿನಿಂದ ಹೋಗೋಣವೇ ಮಂಗ ದಾರಿ ಕಟ್ಟಿದ ಅವನೇನ್ಕೊಂತಾನೆ ಒಂದ್ ವೇಳೆ ಇನ್ನೊಂದು ಮುಂದೆ ಇಲ್ಲಿರುವ ಒಂದು ಬಾಗಿಲು ಆ ಒಂದು ದಾರಿಯಲ್ಲಿ ಹೋಗೋಣ ಅನ್ಕೊಂಡ್ರೆ ಮಂಗ ದಾರಿ ಕಟ್ಟಿದ ಅಂದ್ರೆ ಮಂಗ ಅಲ್ಲಿ ಅಡ್ಡ ಕೂತ್ಕೊಂಡಿದೆ ಕೋತಿ ಈಗ ಹೊರಗೆ ಹೋಗಲು ಒಂದೇ ಉಪಾಯ ಅವನೇನಂತ ಬಂದಾನೆ ಈಗ ನಾನು ಹೊರಗಡೆ ಹೋಗ್ಬೇಕಾದ್ರೆ ಒಂದೇ ಒಂದು ಉಪಾಯ ಆಗ ಅರ್ಧ ಗಂಟೆಯವರೆಗೆ ಬೆವರು ಸುರಿಸುತ್ತಾ ಮೊಳೆ ಹೊಡೆ ಹೊಡೆದು ಗಟ್ಟಿಯಾಗಿ ಜೋಡಿಸಿದ ಕದಗಳನ್ನು ತೆರೆಯುವುದು ಅವನೇನ್ ಮಾಡ್ಕೊಂತಾನೆ ಒಂದು ಪ್ರಾಣನ ಹಾಕೊಂತಾನೆ ಈಗ ನಾನು ಮತ್ತೆ ಹೊರಗಡೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಆ ಒಂದು ಬಾಗಿಲಿಗೆ ಹಾಕಿರುವಂತಹ ಒಂದು ಪಟ್ಟಿಗಳನ್ನ ಏನ್ ಮಾಡ್ತೀನಿ ಹೊಡೆದಾಕೊಂಡು ನಾನು ಆಚೆಯನ್ನ ಹೋಗಬೇಕು ಆದರೆ ಆಗ ಯಾವುದೋ ಸಿಟ್ಟಿನ ಭಾರದಲ್ಲಿ ಕದಕ್ಕೆ ಬಳೆದ ಮೊಳೆಗಳನ್ನು ತೆಗೆಯುವುದು ಅಷ್ಟೊಂದು ಸುಲಭವಾಗಿರಲಿಲ್ಲ ಅವನು ಯಾವುದರ ಸಿಟ್ಟಿನ ಮೇಲೆ ಅವನು ಪಟ್ಟಿಗಳನ್ನು ನೋಡಿದಿರ್ತಾನೆ ಅವರ ಅಮ್ಮ ಮತ್ತು ಪುರೋಹಿತ ಇಬ್ರು ಅವನು ಮದುವೆ ವಿಚಾರ ಮಾತಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರ ಮೇಲಿನ ಕೋಪ ಮತ್ತು ಅವರ ಪಿತೃಗಳಿಗೆ ತರ್ಪಣವನ್ನು ನೀಡುವಂತಹ ಸಂದರ್ಭದಲ್ಲಿ ಅವರ ಮೇಲಿನ ಕೋಪ ಇವೆರಡೂ ಸಾಲದು ಅಂತೇಳಿ ಶಂಕರರಾಯನ ಮನೆಯಲ್ಲಿರುವಂತಹ ದೇವಿ ಇದ್ರಲ್ವ ಆ ದೇವಿಯ ಮೇಲೆ ಕೋಪ ತಗೊಂಡೋಗಿ ಏನ್ ಮಾಡ್ತಾನೆ ಆ ಒಂದು ಪಟ್ಟಿಗಳನ್ನು ಹೊಡಿಬೇಕಾದ್ರೆ ಮೊಳೆಗಳ ಮೇಲೆ ಇವನು ಬ್ರಹ್ಮಾಚಾರ್ಯ ಕೋಪವನ್ನ ತೋರಿಸ್ತಾನೆ ಹಾಗೆ ತೆಗೆಯುವ ಸಾಧನವು ಜೊತೆಗೆ ತಂದಿರಲಿಲ್ಲ ಅದನ್ನು ಅಂದ್ರೆ ತೆಗೆಯುವ ಮೊಳೆಗಳನ್ನ ನೋಡಿದ್ನಲ್ವಾ ಮೊಳೆಗಳನ್ನ ರಿಮೂವ್ ಮಾಡ ತೆಗೆಯುವಂತಹ ಸಾಧನವನ್ನು ಯಾವುದೇ ಆಗಲಿ ಅವನು ತಂದಿರಲಿಲ್ಲ ಉಳಿದದೊಂದೇ ದಾರಿ ಎರಡೂ ಕದಗಳನ್ನು ಒಂದಕ್ಕೊಂದು ಹೊಂದಿಕೊಳ್ಳುವ ಸಂಧಿ ಭಾಗದಲ್ಲಿ ಪಟ್ಟಿಗಳನ್ನು ಕರಗಸದಿಂದ ಕೊಯ್ಯುವುದು ಅದೇನ್ ಮಾಡ್ತಾನೆ ಎರಡು ಬಾಗಿಗಳ ಮಧ್ಯದಲ್ಲಿ ಅವನು ಪಟ್ಟಿಗಳನ್ನ ಹಾಕಿದ್ನಲ್ವಾ ಅದು ಒಂದೇ ಒಂದು ದಾರಿ ಇದೆ ನನಗೆ ಇವಾಗ ಅವನ ಕರಗಸದಿಂದ ಅದೇನ್ ಮಾಡ್ಬೇಕು ಅದನ್ನ ಕೊಯ್ಯೋದು ಅದೊಂದೇ ನನಗೆ ದಾರಿ ಹಾಗೆ ಕೊಯ್ಯ ಹತ್ತಿದ ಅವನೇನ್ ಮಾಡ್ತಾ ಇದ್ದಾನೆ ಆ ರೀತಿಯಾಗಿ ಕೊಯ್ಯೋದಿಕ್ಕೆ ಪ್ರಾರಂಭ ಮಾಡ್ತಾನೆ ಹಾಗೆ ಕೊಯ್ಯುತ್ತಿದ್ದಂತೆ ಹಿಂದಿನ ಮನೆಯಲ್ಲಿ ಅದೇ ಜಗಲಿ ಏರಿ ಬಂದ ಶಂಕರರಾಯರು ತಮ್ಮ ಹೆಂಡತಿಗೋ ಇನ್ಯಾರಿಗೋ ಹೇಳಿದ ಮಾತುಗಳು ಕೇಳಿ ಬಂದವು ಅವನೇನ್ ಮಾಡ್ತಾ ಶಂಕರರಾಯ ಗೊತ್ತಲ್ವಾ ಅವನು ಹಿಂದಿನ ಅವರ ಮನೆಯ ಹಿಂದ್ಗಡೆ ಬಂದು ತಮ್ಮ ಹೆಂಡತಿಗ ಇಲ್ಲ ಯಾರಿಗೋ ಹೇಳಿರುವಂತಹ ಮಾತುಗಳು ಈ ಬ್ರಹ್ಮಾಚಾರಿಗೆ ಅವನ ಕರಕಸದಿಂದ ಕೊಯ್ಯುವಂತಹ ಸಂದರ್ಭದಲ್ಲಿ ಜ್ಞಾಪಕ ಬರ್ತದೆ ಬಿಟ್ಟ ಮನೆಯಲ್ಲಿ ಇವತ್ತು ಮಂಗ ಹೊಕ್ಕಿ ತಂದು ತೋರುತ್ತದೆ ಅವನೇನ್ ಮಾಡ್ತಾನೆ ಯಾರು ಹೇಳುವಂತಹ ಸಂದರ್ಭದಲ್ಲಿ ಅವನು ಕೇಳ್ತಾನೆ ಇವನು ಬಿಟ್ಟಿರುವಂತಹ ಮನೆಯಲ್ಲಿ ಕೋತಿ ಒಳಗಡೆ ಸೇರ್ಕೊಂಡಿದೆ ಅಂತ ಕಾಣುತ್ತದೆ ಅವರ ಅಂಗಳ ಹಾದು ಬರುವಾಗ ಕಟಕಟೆಯ ಸರಳುಗಳನ್ನು ಹತ್ತಿ ಮಾಡಿನ ಕಿಂಡಿಯೊಳಗಿಂದ ಹೊರಗೆ ಬರುವುದು ಖಂಡಿತ ಅದೇನ್ ಮಾಡಿದ್ರು ಅದು ಶಬ್ದ ಮಾಡ್ತಾ ಇತ್ತಲ್ವಾ ಮತ್ತೆ ಇವನು ಕರಗಡೆ ಸೇರ್ಕೊಳ್ಬೇಕಾದ್ರೆ ಒಳಗಡೆ ಕೋತಿ ಏನಾದ್ರು ಸೇರ್ಕೊಂಡಿದೆಯೇನೋ ಅದು ಶಬ್ದವನ್ನು ಮಾಡ್ತಿದೆ ಅಂತ ಯಾರಿಗೂ ಹೇಳುವಂತಹ ಸಂದರ್ಭದಲ್ಲಿ ಇವನು ಕೇಳಿಸ್ಕೊಂಡಿರ್ತೇನೆ ಅದು ಬ್ರಹ್ಮಚಾರಿ ಓಹೋ ಒಳಗೆ ಕಂಡದ್ದು ಮಂಗನೇ ಹಾಗಾದ್ರೆ ಅವನು ಅನ್ಕೊಂತಾನೆ ಒಳಗಡೆ ಸೇರ್ಕೊಂಡಿರೋದು ಮಂಗನೇ ಅವನು ಮೊದಲು ಏನನ್ಕೊಂಡಿದ್ದ ಸತ್ತೋಗಿರುವಂತಹ ತಮ್ಮ ಸೋದರತ್ತೆ ದೆವ್ವಾಗೆ ಅಲ್ಲಿ ಕುತ್ಕೊಂಡಿದ್ದ ಅನ್ಕೊಂಡಿರ್ತಾನಲ್ವಾ ಆದ್ರೆ ಅಲ್ಲಿ ಬಂದಿರೋ ಕೂತಿರೋದು ಕೋತಿಯೇ ಸೋದರತ್ತೆ ಭೂತ ಅಲ್ಲ ಹಾಗಾದ್ರೆ ಅವನು ಅನ್ಕೊಂತಾನೆ ಸೋದರತ್ತೆ ಹಂಗಾದ್ರೆ ದೆವ್ವ ಪಿಶಾಚಿಯಾಗಿ ಬಂದಿಲ್ಲ ಹೌದಲ್ಲ ತಾನು ಆಗ ಪಟ್ಟಿಗಳಿಗೆ ಮೊಳೆ ಹೊಡೆಯುವಾಗ ಈ ಮಂಗಗಳಿಗೆ ಬಂದ ರೋಗವೇ ಅವನು ಅನ್ಕೊಂತಾನೆ ಆ ಪಟ್ಟಿಗಳಿಗೆ ಮೊಳೆ ಹೊಡಿಬೇಕಾದ್ರೆ ಅವನು ಅನ್ಕೊಂಡು ಈ ಕೋತಿಗಳಿಗೆ ಏನು ಬಂದಿರೋ ದೊಡ್ಡ ರೋಗ ಅಂತ ಅನ್ಕೊಳ್ತಾ ಮನೆ ಮಾಡಿನ ಮೇಲೆ ಅಲ್ಲಾಡ್ತಾವರಲ್ಲ ಇವು ಎಂದು ದೇವಿ ಎಂದದ್ದು ಈಗ ಮೆಲ್ಲನೇ ನೆನಪಾಯಿತು ಆಗ ದೇವಿ ಅಂದಿರ್ತಾಳೆ ಒಂದ್ಸಲ ಅವನು ಇಲ್ಲಿ ನೆನಪು ಮಾಡ್ಕೊಂತ ಇದ್ದೇನೆ ಈ ಕೋತಿಗಳಿಗೆ ಬಂದಿರುವಂತಹ ರೋಗ ಅವು ಮನೆ ಮೇಲೇನೆ ಆಟ ಆಡ್ತಾವಲ್ಲ ಅಂತೇಳಿ ದೇವಿ ಹೇಳಿರುವಂತಹ ಮಾತು ಈಗ ಬ್ರಹ್ಮಾಚಾರಿಗೆ ನೆನಪನ್ನು ಆಗುತ್ತೆ
ಮನೆಯನ್ನು ಹೋಗುವಾಗ ಜಗಲಿಯ ಮಾಡಿನ ಮೇಲೆ ತೆಂಗಿನ ಹೆಡೆಯೋ ಕಾಯೋ ಬಿದ್ದು ಹೆಂಚು ಹೊಡೆದು ಹೋಗಿ ಅವನೇನ್ ಮಾಡ್ತಾನೆ, ಈಗ ತೆಂಗಿನದು ಅವನು ಕಾಯಿ ಆಗಿರ್ಬೋದು ಅಲ್ಲ, ಆ ತೆಂಗಿನ ಹೆಡೆ ಇರುತ್ತಲ್ಲ ಅದು ಹೆಂಚಿನ ಮೇಲೆ ಬಿದ್ದು ಅದು ಒಂದು ಹೆಂಚಿನದು ಒಡೆದು ಹೋಗಿ ಕಂಡಿ ಆದದ್ದನ್ನು ನೋಡಿದ್ದು ಈಗ ನೆನಪಿಗೆ ಬಂತು. ಅವನೇನ್ ಮಾಡ್ತಾನೆ, ಅದನ್ನ ನೋಡ್ತಾನೆ, ಹೆಂಚಿತ್ತಲ್ವಾ ಅವನು ತೆಂಗಿನ ಕಾಯ ಬಿದ್ದಿರ್ಬೋದಿಲ್ಲ, ಹೆಡೆಯ ಬಿಟ್ಟು ಬಿದ್ದು ಅದರ ಮೇಲೆ ಅದು ಕೂತು ಬಿದ್ದಿರೋದನ್ನ ಈಗ ಕಾಣ್ತಾನೆ, ಯಾರು ಹೆಂಚು ಹೊಡೆದೋಗಿರೋದನ್ನ ಅವನು ನೋಡ್ತಾನೆ. ಇವಾಗ ಮನೆಯ ಮಾಡಿನ ಮೇಲೆ ಆಡುತ್ತಿದ್ದ ಮಂಗ ಈ ಕಂಡಿಯೊಳಗಿಂದ ಹೇಗೋ ಒಳಗೆ ಬಿದ್ದಿರಬೇಕು ಅವನು ಅನ್ಕೊಂತಾನೆ. ಮನೆಯ ಮೇಲೆ ಆಟ ಆಡ್ಬೇಕಾದಂತಹ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಈ ಒಂದು ಹೆಂಚು ತೂತು ಬಿದ್ದಿದೆಯಲ್ವಾ, ಆ ಹೆಂಚಿನ ಒಳಗಿಂದ ಹೇಗೋ ಈ ಒಂದು ಹಳೆಯ ಮನೆ ಬಿಟ್ಟಿರುವಂತಹ ಮನೆಗೆ ಬಿದ್ದಿರಬೇಕು. ಓ ಸುಳ್ಳೇ ಹೆದರದೇನಲ್ಲ, ಅವನೇನ್ ಹೇಳ್ತಾನೆ, ನಾನೇನು ಅದೇನ್ ಸುಳ್ಳೇನಲ್ಲ, ನಾನು ಹೆದರೋದು ಇಲ್ವೇ ಇಲ್ಲ ಎಂದುಕೊಳ್ಳುತ್ತಿರುವಾಗಲೇ ಕದಕ್ಕೆ ಬಳೆದ ಮೂರು ಪಟ್ಟಿಗಳು ತುಂಡಾಗಿದ್ದವು. ಅವನೇನ್ ಮಾಡ್ತಾನೆ, ಆ ಒಂದು ಮೂರು ಪಟ್ಟಿಯನ್ನು ಹೊಡೆದಿರ್ತಾನಲ್ವಾ, ಆ ರೀತಿ ಅನ್ಕೊಳ್ಬೇಕಾದ್ರೇನೆ ಅವನು ಏನಾಗಿರ್ತಾನೆ, ಅವನ್ ಕದಕ್ಕೆ ಹಾಕಿರೋದ ಪಟ್ಟಿಗಳು ಪೀಸ್ ಪೀಸ್ ಅಂದ್ರೆ ಅದನ್ನ ಹೊಡೆದಾಕಿದ್ರು. ಆಗಿನಿಂದಲೂ ಭದ್ರವಾಗಿ ಮುಚ್ಚಿಕೊಂಡ ಕದಗಳು ಮೆಲ್ಲನೆ ತೆರೆದಿದ್ದವು. ಆವಾಗ ಮೊದಲು ಅವನ ಮಡಿ ಹೊಡೆದಿದ್ನಲ್ವಾ ಪಟ್ಟಿಗಳನ್ನ, ಭದ್ರವಾಗಿ ಮುಚ್ಚಿರುವಂತಹ ಕದಗಳನ್ನ ಇವನ್ ಕಡಲೇಸಿಂದ ಬರ್ಬೇಕಾದ್ರೆ ಅದೇನಾಗಿತ್ತು ಹೊಡೆದಾಕಿದ್ರೆ ಇವಾಗ ಎಲ್ಲ ತೆರೆದುಕೊಂಡವು. ತಂಪು ಸ್ವಚ್ಛ ಗಾಳಿಯ ಸುಳಿ ಬಂದಿತ್ತು. ಅವನು ಬಾಗ ತೆಗೆದ ತಕ್ಷಣ ಏನಾಯ್ತು, ತಣ್ಣನೆ ಇರುವಂತಹ ಒಂದು ಸ್ವಚ್ಛನೆಯ ಗಾಳಿ ಅನ್ನೋದು ಒಳಗಡೆ ಬಂತು. ಅದರ ಹಿಂದೆಯೇ ದೇವಿ ಒಳಗೆ ಬಂದಳು. ಯಾವುದರ ಹಿಂದೆಯೇ, ಅವನ ಗಾಳಿಯ ಕಣ್ಣು ಬರ್ತಿದಲ್ವ ಅವನ ಗಾಳಿಯ, ಅದರ ಹಿಂದೆ ಅಂದ್ರೆ ಜೊತೆಗೇನೆ ದೇವಿ ಒಳಗಡೆ ಬಂದಳು. ಆಗ ನೀವು ಕಿಟಕಿಯೊಳಗಿಂದ ಕರೆದಾಗಲೇ ನನಗೆ ತಿಳಿದಿತ್ತು ಬಳಿಯ, ಆಕೆ ಅಂತ ಕಿಟಕಿಯಿಂದ ಕರೆದಿರ್ತಾನಲ್ವ ದೇವಿ ಅಂತೇಳಿ ಆವಾಗ ನನಗೆ ಗೊತ್ತಾಗಿತ್ತು ಎನ್ನುತ್ತಾ ತನ್ನ ಹಿಂದೆಯೇ ಕದ ಮುಚ್ಚಿಕೊಂಡಳು. ತನ್ನ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾಳೆ ಆಕೆ, ಆ ಒಂದು ಕದನ್ನ ಮುಚ್ಚಿಕೊಂತಾಳೆ. ಅಲ್ಲಿಗೆ ಬರ್ಮಾಚಾರಿ ದೇವಿಯ ಬಲೆಗೆ ಅಥವಾ ದೇವಿಯ ಸೆರೆಗೆ ಇಲ್ಲಿ ಸಿಕ್ಕಾಕೊಳ್ಳುವಂತಹ ಒಂದು ಪಾಠವಾಗಿರುತ್ತದೆ. ಥ್ಯಾಂಕ್ ಯು, ಧನ್ಯವಾದಗಳು.